ಶಿವರಾಜ್ ತಂಗಡಗಿ ಅವರೇ, ಸಚಿವರು ನೀವು, ನಿಮ್ಮ ಜಿಲ್ಲೆಯಲ್ಲೇ ಹಗಲು ದರೋಡೆ ಆಗ್ತಾ ಇದೆ, ನಿಮ್ಮ ಗಮನಕ್ಕೆ ಬಂದಿಲ್ವಾ? ಹಾಗಾದ್ರೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಅಥವಾ ಈ ಸುದ್ದಿ ನಿಮ್ಗೆ ಮುಟ್ಟೇ ಇಲ್ಲ? ನೀವು ಕೂಡ ರಸ್ತೆಯೆಲ್ಲ ಓಡಾಡ್ತಾ ಇರ್ತೀರ. ನೀವು ಸಚಿವರಾಗಿ ನಿಮ್ಮ ಜಿಲ್ಲೆಯಲ್ಲೇ ಇಂತಹ ಅಜಾಗರೂಕತೆ ನಡೀತಾ ಇದೆ, ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದೀರ ಯಾಕೆ? ಹಾಗಾದ್ರೆ ನಿಮ್ಮ ಜಿಲ್ಲೆಯ ಮೇಲೆ ನಿಮ್ಗೆ ಕಾಳಜಿ ಇಲ್ವಾ? ಜನರು ಹೆಂಗಾದ್ರೂ ಸಾಯ್ಲಿ, ವಾಹನ ಸವಾರ ಹತ್ರ ಎಷ್ಟು ಬೇಕಾದ್ರೂ ದುಡ್ಡು ಕೇಳಿ, ನನಗೇನು ಅಂತ ನೀವು ಸೈಲೆಂಟ್ ಆಗಿ ಕೂತಿದ್ದೀರಾ? ಯಾಕಂತಂದ್ರೆ ಅರ್ಥ ಹಿಂಗೆ ಬರುತ್ತೆ, ಒಂದು ಎರಡು ದಿನದಿಂದ ನಡೀತಾ ಇಲ್ಲ, ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಂದ್ರೆ ಏನ್ ಹೇಳೋದು ತಂಗಳಿಗೆ ಅವ್ರಿಗೆ? ಇದು ನಿಜಕ್ಕೂ ಕೂಡ ಪ್ರಶ್ನೆ. ಹೈವೇಯಲ್ಲಿ ನಡೀತಾ ಇರುವಂತಹ ದರೋಡೆ ನಿಮ್ಮ ಗಮನಕ್ಕೆ ಇಲ್ಲಿವರೆಗೂ ಯಾಕೆ ಬಂದಿಲ್ಲ? ಬಂದಿದ್ರು ನೀವು ಗಮನ ಹರಿಸ್ತಾ ಇಲ್ವಾ? ಎಸ್, ಅಫ್ಕೋರ್ಸ್, ಆಲ್ಮೋಸ್ಟ್ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಿಮಗೆ ಸುದ್ದಿ ಬಂದಿರುತ್ತೆ, ಆದ್ರೂ ಕೂಡ ಯಾಕೆ ನೆಗ್ಲೆಕ್ಟ್ ಮಾಡ್ತಿದ್ದೀರಾ ತಂಗಡಿಗೆ ಅವರೇ? ಕೆತ್ತಲೆಯಾ ಪೈಸಾ ಆಯ್ತು ಕ್ಯಾತಿ ರಿಸಿಪ್ ದೇ ಆಪ್ಕೋ ಕುಚ್ ನೀ ಆಪ್ಕಾ ನಾಮ ಕ್ಯಾ ಹೈ ರಾಜಸ್ಥಾನ ಕೈ ಕ್ಯೂ ದಿಯಾ ಹೂ ಕೈ ಕ್ಯೂ ದಿಯಾ ಪೈಸೆ ಆಲ್ ಡಾಕ್ಯುಮೆಂಟ್ಸ್ ಹೈ ಕ್ಯಾ ವೋ ಆಪ್ಕೆ ಗಾಡಿ ಕೆ ಫುಲ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಹೈ ನಾ ಆ ಪೂರ ಡಾಕ್ಯುಮೆಂಟ್ಸ್ ಹಮ ನಯಾ ಗಾಡಿ ಹೈ ನಾನು ಹೇಳ್ತೀನಿ ನಯಾ ಗಾಡಿ ಹೈ ಓಕೆ 300 ರೂಪಾಯಿ ಹಾ ರಿಸಿಪ್ ದಿಯಾ ಕ್ಯಾ ರಸೂರ್ ಮೇ ಕುಚ್ ನೀ ದೇತಾ 300 ರೂಪಾಯಿ ಲೇತಾ ಪರ್ಮನೆಂಟ್ ಲೇತಾ ಹೈ ಕೆತ್ತಲೆಯ ಪೈಸಾ ಆಯ್ತು ಕ್ಯಾತಿ ರಿಸಿಪ್ ದೇ ಆಪ್ಕೋ ಕುಚ್ ನೀ ಆಪ್ಕಾ ನಾಮ ಕ್ಯಾ ಹೈ ರಾಜಸ್ಥಾನ ಕೈ ಕ್ಯೂ ದಿಯಾ ಹೂ ಕೈ ಕ್ಯೂ ದಿಯಾ ಪೈಸೆ ಆಲ್ ಡಾಕ್ಯುಮೆಂಟ್ಸ್ ಹೈ ಕ್ಯಾ ವೋ ಆಪ್ಕೆ ಗಾಡಿ ಕೆ ಫುಲ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಹೈ ನಾ ಆ ಪೂರ ಡಾಕ್ಯುಮೆಂಟ್ಸ್ ಹಮ ನಯಾ ಗಾಡಿ ಹೈ ನಾನು ಹೇಳ್ತೀನಿ ನಯಾ ಗಾಡಿ ಹೈ ಓಕೆ 300 ರೂಪಾಯಿ ಹಾ ರಿಸಿಪ್ ದಿಯಾ ಕ್ಯಾ ರಸೂರ್ ಮೇ ಕುಚ್ ನೀ ದೇತಾ 300 ರೂಪಾಯಿ ಲೇತಾ ಪರ್ಮನೆಂಟ್ ಲೇತಾ ಹೈ ಗಮನಿಸ್ತಾ ಇದ್ದೀರಾ ಆರ್ ಟಿ ಓ ಅಧಿಕಾರಿಗಳ ಹಗಲು ದರೋಡೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ? ಯಾವುದೇ ರೀತಿಯಾದಂತಹ ರೆಸಿಪ್ಟ್ ಅನ್ನು ಕೂಡ ಕೊಡ್ತಾ ಇಲ್ವಂತೆ ಆರ್ ಟಿ ಓ ಅಧಿಕಾರಿಗಳು. ಈಗಾಗಲೇ ಪ್ರಾದೇಶಿಕ ಸಾರಿಗೆ ಕಚೇರಿ ಅಧಿಕಾರಿಗಳು ಈ ರೀತಿಯಾಗಿ ಹಗಲು ದರೋಡೆಯನ್ನ ಮಾಡ್ತಾ ಇರೋದನ್ನ ಕಂಡು ಕೇಳರಿಯದೆ ಕೂತಿದ್ದಾರ ರಾಜಕಾರಣಿಗಳು ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ರಾಜ್ಯದ ಹೆದ್ದಾರಿಗಳಲ್ಲಿ ರಾಜಾರೋಷವಾಗಿ ನಡೀತಾ ಇದೆ ದಂಧೆ, ರೋಲ್ ಕಾಲ್ ದಂಧೆ ನಡೀತಾ ಇದೆ. ಹೈವೇಯಲ್ಲಿ ನಡೀತಾ ಇರುವಂತಹ ದರೋಡೆ ಯಾಕೆ ಇತ್ತ ಅವರದ್ದೇ ಜಿಲ್ಲೆಯಾದಂತಹ ಶಿವರಾಜ ತಂಗಡಗಿ ಅವರಿಗೆ ಇಲ್ಲಿವರೆಗೂ ಯಾಕೆ ಗಮನಕ್ಕೆ ಹೋಗಿಲ್ಲ? ಹಾಗಾದ್ರೆ ಒಂದು ಪ್ರಶ್ನೆ, ನೀವು ಈ ಜಿಲ್ಲೆಯಲ್ಲಿ ಈ ಸುತ್ತಮುತ್ತ ನೀವು ಆಕ್ಟಿವ್ ಆಗಿಲ್ವಾ? ಹಾಗಾದ್ರೆ ಜನರು ಬಂದು ನಿಮ್ಗೇನು ಸಂಕಷ್ಟವನ್ನ ಹೇಳ್ಕೊಳ್ಳೋದಿಲ್ವಾ? ಈ ರೀತಿಯಾದಂತಹ ಪ್ರಶ್ನೆ ಮೂಡುತ್ತೆ. ಯಾಕಂತಂದ್ರೆ ನಾಯಕನಾಗಿ ಎಲ್ಲರ ಸಮಸ್ಯೆಯನ್ನ ಆಲಿಸ್ಬೇಕು. ಇಷ್ಟು ದೊಡ್ಡ ದಂಧೆ ನಡೀತಾ ಇದೆ ಅಂದ್ರೆ ಇನ್ನೂ ಕೂಡ ಇವರ ಕಿವಿಗೆ ಮುಟ್ಟಿಲ್ವಂತೆ, ಇವರ ಗಮನಕ್ಕೆ ಹೋಗಿಲ್ವಂತೆ. ಲೂಟಿ ಲಜ್ಜೆಗೆಟ್ಟವರ ಅಧಿಕಾರಿಗಳಿಂದ ದರೋಡೆ ಆಗ್ತಾ ಇದೆ. ಬೇಲಿನೇ ಹೆದ್ದು ಹೊಲ ಮೇಯ್ತಾ ಇದೆ ಅಂತಾರಲ್ಲ ಹಂಗೆ, ಅಧಿಕಾರಿಗಳೇ ಈಗ ದರೋಡೆಗೆ ಇಳಿದು ಬಿಟ್ಟಿದ್ದಾರೆ.
ಹಾಗಾದ್ರೆ ಯಾರು ಹೇಳ್ಕೋಬೇಕು ಕಷ್ಟನ? ಗುಂಡಾಗಿರಿ ಮಾಡ್ತಿದ್ದಾರೆ ಹೊಸಪೇಟೆ ಈ ಭಾಗದಲ್ಲಿ, ಕೊಪ್ಪಳವಾಗಿರ್ಬೋದು ಹೊಸಪೇಟೆ ಆಗಿರ್ಬೋದು, ಈ ಭಾಗದಲ್ಲಿ ದಂಧೆ ನಡೀತಾ ಇದೆ, ರೋಲ್ ಕಾಲ್ ದಂಧೆ. ಇದನ್ನ ತತ್ಕ್ಷಣವೇ ಇತ್ತ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರು ಕೂಡ ಗಮನಿಸಿ ಇದಕ್ಕೆ ಬ್ರೇಕ್ ಅನ್ನ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ರಾಜ್ ನ್ಯೂಸ್ ವತಿಯಿಂದಲೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ, ಮನವಿಯನ್ನು ಕೂಡ ಮಾಡ್ತಾ ಇದ್ದೀವಿ.